ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ್. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ, ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ನೀವು ಕೈಕಾಲ್ ತರದಿ ಹೋಲ್ ಮಾಡೋದು ಹೋಲ್ ಮಾಡ್ಬೇಕ ಕಾರ್ಡ್ ಈಗ ನೋಡು ಕೆಟ್ಟ ಹೇಳೋದು ಇಸ್ಕೋ ಟೈಪ್ ಇದ್ರು ಕೊಡ್ರಿ ತೋತ್ ಮಾಡಕ್ ಏನ ನಾನು ಹಿಡ್ದಾನ ಮಾಡ್ಬಿಟ್ರೆ ಡಬ್ಬಿ ಹೊಡಿತೈತೆ ಮತ್ತೆ ಅದಕ್ಕೆ ಇದು ನಮಗೂ ಒಂದು ರೀತಿ ಮುಂದೆ ಹೆಂಗ್ ಮಾಡ್ಬೇಕು ಅನ್ನೋ ದಾರಿ ತೋರಿಸೋದು ಕಾರ್ಯ. ಈ ಬಾಬು ಸಾಹೇಬ್ ಅವರು ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಈ ಮೊಟ್ಟೆ ಕುದಿಸುವಂತ ಒಂದು ಕೊಡುವಂತ ಒಂದು ಯೋಜನೆ ಬಂತು. ಆ ಕೊಡೋದಕ್ಕೆ ಗ್ಯಾಸ್ ಮತ್ತು ಒಲೆ ಇದೆಯಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಎಲ್ಲ ಶಾಲೆಗಳಲ್ಲಿ ಈ ಪರ್ಯಾಯ ವ್ಯವಸ್ಥೆಯನ್ನ ರೂಪಿಸಿದಂತ ವ್ಯಕ್ತಿ ನಮ್ಮ ನೌಕರದಲ್ಲಿ ಸುಮಾರು 11 ಶಾಲೆಗಳಿಗೆ ಉಚಿತವಾಗಿ ಗ್ಯಾಸ್ ಮತ್ತು ಸಿಲಿಂಡರ್ನ ಹಾಗೂ ಒಲೆಗಳನ್ನ ಪೂರೈಸಿದ್ದಾರೆ. ಅದೇ ರೀತಿ ಈ ನವಗುಂದ ನಗರದ ಮಾಲೀಶ್ ಹೈಸ್ಕೂಲ್ನಲ್ಲಿರುವಂತಹ ಒಂದು ಮಕ್ಕಳಿಗೆ ಉಚಿತವಾದಂತಹ ತಟ್ಟೆ ಮತ್ತು ಲೋಟವನ್ನ ವಿತರಿಸುವಂತ ಒಂದು ಕಾರ್ಯವನ್ನ ಕೊಟ್ಟಿದ್ದಾರೆ. ಅವರ ಕಾರ್ಯ ಸ್ತುತ್ಯಾರ್ಹ. ಇದೇ ರೀತಿ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡುವುದರೊಂದಿಗೆ ದಾನ ಧರ್ಮವನ್ನ ಸತ್ಪಾತ್ರಕ್ಕೆ ಸಲ್ಲುವುದು. ಇವರು ಯಾರಿಗೆಲ್ಲ ಒಂದು ಏನು ಕೊಟ್ಟಿದ್ರು ಆಗ್ತಿದ್ದ ಈ ಶೈಕ್ಷಣಿಕ ಸಂಘ ಸಂಸ್ಥೆಗಳಿಗೆ ನೀಡುವಂತ ಒಂದು ಗುಣವನ್ನ ಹೊಂದಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಹೋಗಲಿ ಅನ್ನುವಂಥ ಮಾತನ್ನು ಕೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳನ್ನಾಗಿ ಆಗಮಿಸಿ ಆಮೇಲೆ ಮಕ್ಕಳಲ್ಲಿ ಇಂದಿನ ಮಕ್ಕಳೇ ನಾಡಿನ
ರೈತ ಹೋರಾಟಕ್ಕೆ, ರೈತ ತಾಯಂದಿರಿಗೆ ಜೈ ಜವಾನ್ ಜೈ ಕಿಸಾನ್. ಏನು ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಾಗೂ ಹಸಿರು ಸೇನೆ, ಇವತ್ತು ಕಬ್ಬು ಬೆಳೆಗಾರರು ಎಲ್ಲರೂ ಸೇರಿ ಇವತ್ತು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಏನು ಬರ್ತಕ್ಕಂಥ ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ಕಬ್ಬು ಬೆಳೆಗಾರರು ಮತ್ತು ಹಲವಾರು ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಜೊತೆ ಪ್ರತಿಭಟನೆ ಮಾಡಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ರೈತರ ತೀರ್ಮಾನ ಮಾಡಿದ್ವು. ಯಾಕಂದ್ರೆ ಡಿಸೆಂಬರ್ 9 ತಾರೀಕು ಅಧಿವೇಶನ ಪ್ರಾರಂಭ ಆಗ್ತೈತಿ. ನಾವು ರೈತ ಸಂಘಟನೆಯವರೆಲ್ಲ ಕೂಡಿ ಸುಮಾರು 10-20 ಅಧ್ಯಕ್ಷರುಗಳು ಸಂಘಟನೆಯವರೆಲ್ಲ ಕೂಡಿ ತೀರ್ಮಾನ ಮಾಡಿದ್ದೀವಿ. ಇದೇ ಬರ್ತಕ್ಕಂಥ ಡಿಸೆಂಬರ್ 16 ಇವತ್ತು 100,000 ಜನ ನಾವು ರೈತರು ಸೇರಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಬರಗಾಲ, ಅತಿವೃಷ್ಟಿ, ಅತಿ ಮಳೆಯಾಗಿ ಸಂಪೂರ್ಣ ಎಲ್ಲ ಬೆಳೆ ಹಾಳಾದರೂ ಕೂಡ ಸರ್ಕಾರಗಳು ಪರಿಹಾರ ಕೊಡಲಿಲ್ಲ. ಸಾಕಷ್ಟು ಕುಟುಂಬಗಳು ಇವತ್ತು ರಾಜ್ಯದಾಗ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತಾವ. ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು. ಸರ್ಕಾರಕ್ಕೆ ಅದ್ರ ಬದಲು ಚಿಂತೆ ವಿಚಾರ ಏನೂ ಕೂಡ ಇಲ್ಲ. ಅದೇ ರೀತಿಯಾಗಿ ಇವತ್ತು ಕಬ್ಬು ಬೆಳೆಗಾರರ ಸಾಕಷ್ಟು ಇವತ್ತು ಹಾನಿ ಅನುಭವಿಸ್ತಾರೆ. 10 ವರ್ಷದಿಂದ ಕೂಡ ಇವತ್ತು ನಾವು 2800-2900 ರೇಟ್ ತೊಗೋದಿದ್ದು ಇವತ್ತು ಕೂಡ ಅಷ್ಟೇ ರೇಟ್ ತೊಗೋತು. 10 ವರ್ಷದಿಂದ ಗೊಬ್ಬರ, ಡೀಸೆಲ, ಪೆಟ್ರೋಲ ಮತ್ತು ಕಬ್ಬಿನ ಇವೆಲ್ಲ ಕೂಡ ರೇಟ್ ಇವತ್ತು ಅರ್ಧ ಇತ್ತು, ಅವೆಲ್ಲ ಕೂಡ ಡಬಲ್ ಆಗಿದಾವು. ನಮ್ದು ಕೂಡ ಕಬ್ಬಿನ ಬಿಲ್ಲ ಈ ಸಲ 5,000 ರೂಪಾಯಿ ಆಗಬೇಕು ಅನ್ನುವಂಥ ಹೋರಾಟ ಐತಿ. ಅದೇ ರೀತಿಯಾಗಿ 1 ಟನ್ ಕಬ್ಬಿಗೆ ಸರ್ಕಾರಕ್ಕೆ 5,000 ರೂಪಾಯಿ ಅಬಕಾರಿ ಖಾತೆಯಿಂದ ಮತ್ತು ಇತ್ನಾಲ್ದಿಂದ ಇವತ್ತು ತೆರಿಗೆ ಹಣ ಸರ್ಕಾರಕ್ಕೆ ಹೋಗ್ತದೆ. ಅವರೇನೂ ಕೂಡ ಶ್ರಮ ವಹಿಸುವುದಿಲ್ಲ, ಬಂಡವಾಳ ಏನೂ ಕೂಡ ಸರ್ಕಾರದಿಲ್ಲ. ಶ್ರಮ ಕಬ್ಬು ಬೆಳೀತಕ್ಕಂಥ 12-13 ತಿಂಗಳ ನಮ್ಮ ರೈತರ ಶ್ರಮ ಐತಿ, ರೈತ ತಾಯಂದಿರ ಶ್ರಮ ಐತಿ. ಅದಕ್ಕಾಗಿ ಅದರೊಳಗೆ 2,000 ರೂಪಾಯಿ ಕೊಡಬೇಕು ಅನ್ನೋದು ಕಾರ್ಖಾನೆ ಅವರ 4,000 ರೂಪಾಯಿ ಕೊಡಬೇಕು ಅನ್ನುವಂಥ ಹೋರಾಟ. ಕರೆಂಟ್ ಇವತ್ತೇನು ಸರ್ಕಾರ 7 ತಾಸು ಘೋಷಣೆ ಮಾಡೈತಿ, ಅದನ್ನ ಹಗಲಿ 12 ತಾಸು ರಾತ್ರಿ ಸಿಂಗಲ್ ಫೇಸ್ ಕಡ್ಡಾಯವಾಗಿ ಕೊಡಲೇಬೇಕು ಅನ್ನುವಂಥ ಹೋರಾಟ. ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡಿಬೇಕಾಗೈತಿ. ಹೀಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಡ್ಡಾಯವಾಗಿ ಸರ್ವೆ ನಂಬರ್ಗಳಿಗೆ ಒಂದು ರಸ್ತೆ ಆಗಬೇಕನ್ನುವಂಥ ಕಾನೂನು ಆಗಬೇಕಾಗೈತಿ. APMCಗಳನ್ನ ಇವತ್ತು ಸರ್ಕಾರ ಉಳಿಸಬೇಕಾಗೈತಿ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಈ ಬೆಳಗಾವಿ ಚಳಿಗಾಲ ಅಧಿವೇಶನ ತಾರೀಕು ಡಿಸೆಂಬರ್ 16 ಚರ್ಚೆ ಮಾಡಬೇಕಾಗೈತಿ. ಅದಕ್ಕೆ 100,000 ಜನ ರೆಡಿ ಆಗಬೇಕಾಗೈತಿ. ವಿಶೇಷವಾಗಿ ಇಲ್ಲಿ ನಾವೆಲ್ಲ ನೋಡ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಇಲ್ಲಿ ಊರಾಗಿರ್ತಕ್ಕಂಥ ಮುಖಂಡರು ಕೂಡ ಇಲ್ಲಿ ಸೇರ್ಯಾರು. ಇವರೆಲ್ಲ 1,500 ಟನ್ ಕಬ್ಬು ಬೆಳೀತಕ್ಕಂಥ ರೈತರದವರು. ಈ 1,000 ಟನ್ ಬೆಳೀತಕ್ಕಂಥವ್ರು ಎರಡೆರಡು ಗಾಡಿ ಒಂದು ಗಾಡಿ ತೊಗೊಂಡು ತಾವ ಇವತ್ತು 1,000 ಸಂಖ್ಯೆ ಒಳಗೆ ಸ್ವಾಭಿಮಾನಲೆ ಇವತ್ತು ಇಡೀ ಕಬ್ಬು ಬೆಳೆಗಾರಲ್ಲಿ ಎದ್ದು ಬಂದು 100,000 ಜನ ಸೇರಿದ್ದೆ. ಆದರೆ 100% ವಿಠಲ್ ಅರಬಾವಿ ಅನ್ನುವಂಥ ಒಬ್ಬ ರೈತ 2013-14 ಇವತ್ತು ತೀರ್ಕೊಂಡ ಸಂದರ್ಭದಾಗ ಒಂದು ಟನ್ಗೆ 350 ರೂಪಾಯಿ ಹಣ ತೊಗೊಂಡು, ಈಗೂ ಕೂಡ ಉತ್ತರ ಪ್ರದೇಶದಾಗ ಯೋಗಿನಾಥ್ ಸರ್ಕಾರ 1 ಟನ್ ಕಬ್ಬಿಗೆ ಪ್ರತಿ ಸಲ 350 ರೂಪಾಯಿ ಸರ್ಕಾರದಿಂದ ಇವತ್ತು ರೈತರು ರೊಕ್ಕ ಕೊಡತ್ತಾರೋ, ನಮ್ಮಲ್ಲಿ ಕೂಡ ಈ ರಾಜ್ಯ ಸರ್ಕಾರ ಕೊಡಲೇಬೇಕು ಅನ್ನುವಂಥ ಹೋರಾಟ ನಾವು ಮಾಡಬೇಕಾಗೈತಿ. ಅದಕ್ಕೆ ನಾಡಿನ ಎಲ್ಲ ನನ್ನ ರೈತ ಬಂಧುಗಳು ದಯವಿಟ್ಟು ಡಿಸೆಂಬರ್ 16 ನನ್ನ ರೈತ ತಾಯಂದಿರು, ಯುವಕರು, ರೈತರ ಮಕ್ಕಳು, ಯಾಕಪ್ಪ ಅಂದ್ರೆ ರೈತರ ಬದುಕು ಆರ್ಥಿಕವಾಗಿ ಪ್ರಬಲ ಆದ್ರೆ ಮಾತ್ರ ಈ ಕುಟುಂಬದಲ್ಲಿ ಸಾಧ್ಯ. ಎಲ್ಲ ಬಲ ಕೊಡಿಸಿಕೊಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಜಾತಿ ಪಕ್ಷ ಭೇದ ಇವನ್ನೆಲ್ಲ ಬಿಟ್ಟು ನಾವೆಲ್ಲ 100,000 ಜನ ಸೇರ್ಬೇಕಾಗೈತಿ. ನಾವೆಲ್ಲ ಡಿಸೆಂಬರ್ 16 ನಾವೆಲ್ಲ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ. ನಮಸ್ಕಾರ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ? ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಳನ್ನೇ ವಂದನೆಗಳು.